Dear learners, today we are going to learn about the types of the educational technology. This is the one of the concept that you wanted to study in this period. As you have studied some of the concept in relation to these types or the approaches of the educational technologies in my scope of educational technology. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೀಗಾಗಲೇ ಈ ಒಂದು ಟೈಪ್ಸ್ ಆಫ್ ಆರ್ ಅಪ್ರೋಚಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅಂತ ನಾವೇನು ಹೇಳ್ತಿದ್ದೀವಿ ಅಂದರೆ ಶೈಕ್ಷಣಿಕ ತಂತ್ರಜ್ಞಾನದ ಮಾರ್ಗಗಳು ಅಥವಾ ವಿಧಗಳು ಅಂತ ಏನು ಹೇಳ್ತಿದ್ದೀವಿ ನಾವು ಇಂದಿನ ಅವಧಿಯಲ್ಲಿ ಏನು ಕಲಿತಾ ಇದ್ದೀವಿ ಇದರಲ್ಲಿ ಕಂಡು ಬರ್ತಕ್ಕಂಥ ಸಂಗತಿಗಳ ಬಗ್ಗೆ ಈಗಾಗಲೇ ನೀವು ಕೆಲವೊಂದು ಅಂಶಗಳನ್ನು ತಿಳಿದುಕೊಂಡು ಬಿಟ್ಟಿದ್ದೀರಿ ಡಿಯರ್ ಸ್ಟೂಡೆಂಟ್ಸ್ Dear learner, today definitely you will learn on the types or approaches of educational technology. ಪ್ರೀತಿಯ ಕಲಿಕಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನೀವು ಶೈಕ್ಷಣಿಕ ತಂತ್ರಜ್ಞಾನದ ವಿಧಗಳು ಅಥವಾ ಮಾರ್ಗಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀರಿ. At the outset, I will attribute and acknowledge the networks or the links from which I have taken all the resources. ಮೊಟ್ಟ ಮೊದಲನೇದಾಗಿ ನಾನು ಯಾವ್ಯಾವ ರಿಸೋರ್ಸ್ಗಳನ್ನು ಲಿಂಕ್ಗಳನ್ನು ಬಳಸಿಕೊಂಡಿದ್ದೀನಿ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಓಕೆ ಲೆಟ್ ಅಸ್ ಮೂವ್ ಆನ್ ಟು ದಿಸ್ ಒನ್ ಆಫ್ ಇಯರ್ ಸೊ ದಿಸ್ ಎಜುಕೇಷನ್ ಟೆಕ್ನಾಲಜಿ ಇನ್ಕ್ಲೂಡ್ಸ್ ಮೇನ್ಲಿ ತ್ರೀ ಟೈಪ್ಸ್ ಆರ್ ಅಪ್ರೋಚಸ್ ಆಸ್ ಯು ನೋ ಇಟ್ ವೆರಿ ವೆಲ್ ಇನ್ ದಿ ಸ್ಕೋಪ್ ಆಫ್ ದಿ ಎಜುಕೇಷನಲ್ ಟೆಕ್ನಾಲಜಿ ಬೇಸ್ಡ್ ಆನ್ ದಿ ಅಪ್ರೋಚಸ್ ದೇರ್ ಆರ್ ತ್ರೀ ಟೈಪ್ಸ್ These three types are nothing but the now the types of educational technology or approaches of educational technology. Now ಈಗಾಗಲಿ ಕಲ್ತ್ಬಿಟ್ಟಿದ್ದೀವಿ ಸ್ಕೋಪ್ ಆಫ್ ಎಜುಕೇಷನ್ ಟೆಕ್ನಾಲಜಿಯಲ್ಲಿ ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿಯಲ್ಲಿ ಇವೆಲ್ಲ ಬಂದು ಹೋಗಿದವು ಆದರೂ ಕೂಡ ಐ ವಿಲ್ ಎನ್ಹಾನ್ಸ್ ಎಕ್ಸ್ಟೆಂಡ್ ಟು ಸ್ಟಡಿ ಕಾಂಪ್ರಿಹೆನ್ಸಿವ್ಲಿ ಇನ್ ರಿಲೇಷನ್ ಟು ದಿಸ್ ಟೈಪ್ಸ್ ಆಫ್ ಎಜುಕೇಷನಲ್ technology okay what are the three types of the educational technology let us see here first one is hardware approach second one is software approach and third one is the system approach you are observing on your screen right now here is it visible right now is my okay thank you thank you thank you thank you very much okay ee shaikshanika tantrajnanada mooru margagalu athava vidhagalu yavu andre ಮೊದಲನೇದು ಹಾರ್ಡ್ವೇರ್ ಅಪ್ರೋಚ್ ಕಠಿಣ ಸಾಮಗ್ರಿಗಳ ಮಾರ್ಗ ಅಥವಾ ಯಂತ್ರಾಂಶ ಮಾರ್ಗ ಅಥವಾ ಯಂತ್ರಾಂಶ ಅಥವಾ ಗಟ್ಟಿ ಮಾರ್ಗ ಅಂತ ಹೇಳ್ತೀವಿ ದ ಸೆಕೆಂಡ್ ಒನ್ ಇಸ್ ದಿ ಸಾಫ್ಟ್ವೇರ್ ಅಪ್ರೋಚ್ ತಂತ್ರಾಂಶ ಮಾರ್ಗ ಮೃದು ಸಾಮಗ್ರಿಗಳ ಮಾರ್ಗ ಅಂತ ಹೇಳ್ತೀವಿ ಅಂಡ್ ದಿ ಥರ್ಡ್ ಒನ್ ಇಸ್ ದಿ ಸಿಸ್ಟಮ್ ಅಪ್ರೋಚ್ ವ್ಯವಸ್ಥಾ ಮಾರ್ಗ ಅಂತ ಈ ರೀತಿಯಾಗಿ ನಾವು ನೋಡ್ತೀವಿ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಅವಶ್ಯಕತೆ ಇಲ್ಲ ಲೆಟ್ ಅಸ್ ಮೂವ್ ಆನ್ ಟು ದಿ ಫಸ್ಟ್ ಒನ್ ರೈಟ್ ನೌ ಹಿಯರ್ ಹಾರ್ಡ್ವೇರ್ ಅಪ್ರೋಚ್ ಓಕೆ ಹಾರ್ಡ್ವೇರ್ ಅಪ್ರೋಚ್ ಅಂದ್ರೆ ಕಠಿಣ ಸಾಮಗ್ರಿಗಳ ಮಾರ್ಗ ಹಾಗಾದ್ರೆ ಏನ್ ಹೇಳುತ್ತೆ ಇದು ಹಾರ್ಡ್ವೇರ್ ಅಪ್ರೋಚ್ ಓಕೆ ಸೊ ಐ ವಿಲ್ ಗೋ ಫಾರ್ ಹಿಯರ್ ನೌ ದಿ ಹಾರ್ಡ್ವೇರ್ ಅಪ್ರೋಚ್ ಈಸ್ ಬೇಸ್ಡ್ ಆನ್ ದಿ ಅಪ್ಲಿಕೇಶನ್ ಆಫ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ for developing electromechanical equipment for instructional purposes ee yantramsha marga yen helutide andre ee tantradhyana athava abhyantrika tattvagalu enidavala ee abhyantrika tattvagalanna balasikondo vidyuchchanti yantropakara sadhanagalanna bodhana uddeshagaligagi ಅನ್ವಯ ಮಾಡಿಕೊಳ್ತಕ್ಕಂಥದ್ದು ಸೊ ವಿ ಆರ್ ಗೋಯಿಂಗ್ ಟು ಅಪ್ಲೈಯಿಂಗ್ ದೀಸ್ ಎಲೆಕ್ಟ್ರಿಕಲ್ ಡಿವೈಸಸ್ ಆರ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ಸ್ ಆರ್ ಎನಿ ಕೈಂಡ್ ಆಫ್ ದಿ ಇಕ್ವಿಪ್ಮೆಂಟ್ಸ್ ಆರ್ ದಿ ಡಿವೈಸಸ್ ಫಂಕ್ಷನಿಂಗ್ ಆನ್ ದಿ ಎಲೆಕ್ಟ್ರೋ ಎಲೆಕ್ಟ್ರಾನಿಕ್ ಕಾಂಬಿನೇಷನ್ ಆಫ್ ಇವನ್ ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ ಆಲ್ ದೀಸ್ ಆರ್ ಟು ಬಿ ಡೆವಲಪ್ಡ್ ಬೇಸ್ಡ್ ಆನ್ ದಿ engineering principles these engineering principles once again they are originated from the physical science principles ee ondu engineering principles galu yen idavala ivugalanna naavu yen
ಅನ್ವಯ ಮಾಡ್ಕೊಳ್ತಾ ಇದೀವಲ್ಲ ಈ ಯಂತ್ರಗಳಲ್ಲಿ ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಯಂತ್ರಗಳಿರ್ಬೋದು ವಿದ್ಯುನ್ಮಾನ ಯಂತ್ರಗಳಿರ್ಬೋದು ಅಥವಾ ಮೆಕ್ಯಾನಿಕಲ್ ಯಂತ್ರಗಳಿರ್ಬೋದು ಇವುಗಳನ್ನ ನಾವು ಬೋಧನಾ ಉದ್ದೇಶಗಳನ್ನು ಸಾಧಿಸುವುದಕ್ಕಾಗಿ ಅನ್ವಯ ಮಾಡ್ತೀವಲ್ಲ ಈ ಮಾರ್ಗವನ್ನೇ ನಾವು ವ್ಯವಸ್ಥಾ ಮಾರ್ಗದ ಸಾರಿ ಈ ಮಾರ್ಗವನ್ನೇ ನಾವು ಹಾರ್ಡ್ವೇರ್ ಅಪ್ರೋಚ್ ಅಂತ ಕರಿತೀವಿ ಈ ಮಾರ್ಗವನ್ನೇ ನಾವೇನಂತ ಹೇಳ್ತೀವಿ ಕಠಿಣ ಸಾಮಗ್ರಿಗಳ ಅಥವಾ ಯಂತ್ರಾಂಶ ಮಾರ್ಗ ಅಂತ ಹೇಳ್ತೀವಿ ಓಕೆ ಮೋಷನ್ ಪಿಕ್ಚರ್ಸ್ ಟೇಪ್ ರೆಕಾರ್ಡರ್ಸ್ ಟೆಲಿವಿಷನ್ ಟೀಚಿಂಗ್ ಮಷಿನ್ ಕಂಪ್ಯೂಟರ್ಸ್ ಆರ್ ಕಾಲ್ಡ್ ಎಜುಕೇಶನಲ್ ಹಾರ್ಡ್ವೇರ್ಸ್ ಸೊ ಅರ್ಲಿಯರ್ ದ ಮೋಷನ್ ಪಿಕ್ಚರ್ ವರ್ ಯೂಸ್ಡ್ ಟು ಪ್ರೊಜೆಕ್ಟ್ ದಿ ಸಿನಿಮಾ ಆನ್ ದಿ ಸ್ಕ್ರೀನ್ ಇಟ್ ಈಸ್ ಎ ಪ್ರೊಜೆಕ್ಟ್ ಪ್ರೊಜೆಕ್ಟೆಡ್ ದಟ್ ವಾಟ್ ಎವರ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಡಿವೈಸ್ ಓಕೆ ಸಿನಿಮಾ ಹಾಲ್ ನಲ್ಲಿ ನೋಡ್ತಾ ಇರ್ತೀರಿ ಮೋಷನ್ ಪಿಕ್ಚರ್ ಗಳನ್ನ ಸೊ ಈ ಒಂದು ಹಾರ್ಡ್ವೇರ್ ಏನಿದೆ ಅಲ್ಲ ಮಷಿನ್ ಸೊ ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ದಿ ಹಾರ್ಡ್ವೇರ್ ಅಪ್ರೋಚ್ ಸಪೋಸ್ ಇಫ್ ಯು ವಾಂಟ್ ಟು ಅಬ್ಸರ್ವ್ ದ ಲೈಫ್ ಹಿಸ್ಟ್ರಿ ಆಫ್ ದಿ ಮಹಾತ್ಮ ಗಾಂಧಿ ಹೂ ಯು ವಾಂಟ್ ಟು ಗೋ ಫಾರ್ ವಾಚಿಂಗ್ ದಿ ಫಿಲ್ಮ್ ಆರ್ ಮೋಷನ್ ಪಿಕ್ಚರ್ ಇನ್ ದ ಥಿಯೇಟರ್ಸ್ ಇಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ದಿ ಹಾರ್ಡ್ವೇರ್ ಅಪ್ರೋಚ್ ಮಹಾತ್ಮ ಗಾಂಧೀಜಿ ಅವರ ಜೀವನ ಚರಿತ್ರೆಯ ಬಗ್ಗೆ ನಾನು ಸಿನಿಮಾ ನೋಡ್ಬೇಕಂದ್ರೆ ಅವಾಗ ಆಗ್ತಿರ್ಲಿಲ್ಲ ನಾವು ಐ ಕ್ಯಾನ್ ಅಬ್ಸರ್ವ್ ಇಟ್ ಈಚ್ ಅಂಡ್ ಎವ್ರಿಥಿಂಗ್ ಇನ್ ಅವರ್ ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಕಾಲ್ಡ್ ದಿ ಮೊಬೈಲ್ ವೇರ್ ಆಸ್ ಇನ್ ದಿ ಅರ್ಲಿಯರ್ ಡೇಸ್ 20 years, 30 years ಬ್ಯಾಕ್ ಇವನ್ 10 years ಬ್ಯಾಕ್ ವಿ ಡಿಡ್ ನಾಟ್ ಹ್ಯಾವ್ ದಿ ಆಂಡ್ರಾಯ್ಡ್ ಮೊಬೈಲ್ಸ್ ಇನ್ ಅವರ್ ಹ್ಯಾಂಡ್ ನಮ್ಗೆ ಸಾಧ್ಯ ಆಗ್ತಿರ್ಲಿಲ್ಲ ಮೊದಲ ಅವಾಗ ಏನ್ ಮಾಡ್ತಿದ್ವಿ ದ ಸ್ಕೂಲ್ ಸ್ಟೂಡೆಂಟ್ಸ್ ವರ್ ಯೂಸ್ಡ್ ಟು visit to the cinema hall to observe the any academic or educational important cinema or motion pictures avaga yavadadru ondu olle cinema bandittappa antandre makkalige sambandhapattanta shaikshanikavagirthakkanta pramukhyateyannu bandidanta cinema ittappa andre vidyarthigalanna navu cinema hall ge karkondu hogbekagittu ಅವಾಗ ಇಂತಹ ಯಂತ್ರಗಳು ಏನ್ ಮಾಡ್ತಿದ್ವು ಬಹಳಷ್ಟು ಸಹಾಯ ಮಾಡ್ತಿದ್ವು ಓಕೆ ಕೆಲವೊಮ್ಮೆ ಕೆಲವು ಸ್ಕೂಲ್ಗಳು ದ ಬಿಗ್ ಇನ್ಸ್ಟಿಟ್ಯೂಷನ್ಸ್ ದಟ್ ವುಡ್ ಹ್ಯಾವ್ ಆಲ್ ದೀಸ್ ಮೋಷನ್ ಪಿಕ್ಚರ್ ರಿಲೇಟೆಡ್ ವಾಟ್ ವಿ ಕಾಲ್ ಆಸ್ ಮಷಿನ್ಸ್ ಅವು ಕೆಲವೊಂದು ಮಷಿನ್ಸ್ ಗಳನ್ನು ಕೂಡ ಅದು ಒಳಗೊಂಡಿತ್ತು ನೆಕ್ಸ್ಟ್ ಒನ್ ಈಸ್ ದಿ ಟೇಪ್ ರೆಕಾರ್ಡರ್ ಆಸ್ ಯು ನೋ ಇಟ್ ವೇರಿಯಬಲ್ ಇಟ್ ರನ್ಸ್ ದಿ ಕ್ಯಾಸೆಟ್ ಬೇಸ್ಡ್ ಆಡಿಯೋ ಸಾಂಗ್ಸ್ speeches etc whatever is recorded in the cassette once you put the cassette into the tape recorder press the play button it started to give or produce in your audio sound so that with the help of that one also this tape recorder is also hard material okay machine related you can touch it very physically that material the rest things the television as you know it very well teaching machine this is the little bit unknown thing you all for you we too don't know actually what is teaching machine but it is a machine to learn the programmed instruction to learn the programmed instruction teaching machine were used like the other electromechanical equipments are the accessories then computers are called the educational hardware so we are using to the maximum extent in our day to day life in our educational setting okay now indina dinagalalli navu ivugala bagge balastu balisikoltana idivi adare motion picture balasalla tape recorder ivattu balasta illa television we are using to some extent or to the maximum extent whereas computers are part and parcel of our educational setting whether it is in our home or in the school setting even in our mobiles are also we are very much acquainted familiar with becoming a digi natives okay digital natives anta helthe na namagella navellaru kuda ivattu digital accessories galanna balasta irodrinda now digi natives anta karithivi okay move on to next line hardware approach mechanizes the process of teaching so that teachers would be able to deal with more
students with less expenditure in educating them. See here, for example, if the class is filled with 100 or more than 100 students, if you want to teach to the all the students with the help of our own overall abilities, sometimes it may reach the back benches or back seated students in that particular hall. They sometimes receive the voice of these presenters or the teachers or not. In that case, we are using the public addressing system like mic and the loudspeakers or a sound box. So this system, entire mic speaker, loudspeaker, mic, all these are called as hardwares. So therefore, so this hardware approach mechanizes the process of teaching now here. Now teacher is not alone. The teaching machines are the part and parcel of our teaching related all sorts of the activity. ಇವತ್ತು ಶಿಕ್ಷಕರು ಒಬ್ಬನೇ ಬೋಧನೆ ಮಾಡೋದಲ್ಲ, ಬರೀ 50 ಜನಕ್ಕಷ್ಟೇ. ಈ ಕ್ಯಾನ್ ವೆರಿ ಮೇಕ್ ದ ಥಿಂಗ್ಸ್ ಟು ಗೋ ಅಹೆಡ್ ವಿತ್ ಇಟ್, ಬಟ್ ದ ಥಿಂಗ್ ಇಸ್ ದಟ್ ಹಿ ಕ್ಯಾನ್ ಮೆಕನೈಸಿಂಗ್ ದಿ ಪ್ರೆಸೆಂಟೇಷನ್ ಟು ರೀಚ್ ಟು ದ ಲಾರ್ಜ್ ಗ್ರೂಪ್ ಆಫ್ ದಿ ಆಡಿಯನ್ಸ್. ಬಹಳಷ್ಟು ಏನು ವೀಕ್ಷಕರಿರುತ್ತಾರೆ, ಅವರಿಗೆ ತಲುಪಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಬೋಧನೆಯನ್ನು ಕೂಡ ನಾವು ಯಾಂತ್ರೀಕರಣ ಗೊಳಿಸ್ತಾ ಇದ್ದೀವಿ. ಇದು ಸಾಧ್ಯ ಆಗಿರ್ತಕ್ಕಂಥದ್ದು ನಮ್ಮ ಗಟ್ಟಿ ಅಥವಾ ಕಠಿಣ ಸಾಮಗ್ರಿಗಳ ಅಥವಾ ಯಂತ್ರಾಂಶ ಸಾಮಗ್ರಿಗಳ ಮೂಲಕವಾಗಿ. ದಿಸ್ ಈಸ್ ಹ್ಯಾಪನ್ಡ್ ಪಾಸಿಬಲ್ ರಿಯಲೈಸ್ ವಿತ್ ದ ಹೆಲ್ಪ್ ಆಫ್ ಅವರ್ ಹಾರ್ಡ್ವೇರ್ ಅಪ್ರೋಚ್. ಮೂವ್ ಆನ್ ಟು ದಿಸ್ ಒನ್, ನೆಕ್ಸ್ಟ್ ಒನ್ ಲೈಕ್ ಹ್ಯೂಮನ್ ನಾಲೆಜ್ ಹ್ಯಾಸ್ ತ್ರೀ ಆಸ್ಪೆಕ್ಟ್ಸ್: ಪ್ರಿಸರ್ವೇಷನ್, ಟ್ರಾನ್ಸ್ಮಿಷನ್ ಅಂಡ್ ಡೆವಲಪ್ಮೆಂಟ್. Human mind or knowledge, it always imbibed with the three main category of the aspect. ಮೂರು ಅಂಶಗಳೊಂದಿಗೆ ಈ ಜ್ಞಾನ ಅನ್ನೋದು ಮನಸ್ಸಿನಲ್ಲಿ ಇದೆ. ಮೊದಲನೇದು ಪ್ರಿಸರ್ವೇಷನ್, ಸಂಗ್ರಹಣೆ ಆಗಿದೆ. ಎರಡನೇದು ಆ ಜ್ಞಾನ, ದ ಫಸ್ಟ್ ಒನ್ ಈಸ್ ಸ್ಟೋರ್ಡ್ ಇನ್ ಅವರ್ ಮೈಂಡ್, ದ ಸೆಕೆಂಡ್ ಒನ್ ಈಸ್ ಟ್ರಾನ್ಸ್ಮಿಟೆಡ್, ಟ್ರಾನ್ಸ್ಮಿಷನ್, ಇಟ್ ವಿಲ್ ಬಿ ಆಲ್ವೇಸ್ ಪ್ರೊಪಗೇಟಿಂಗ್. And the third one is goes on developing. ಅದು ಅಭಿವೃದ್ಧಿ ಆಗ್ತಾನೆ ಇದೆ. ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನ ಜ್ಞಾನ ಮೂರು ರೀತಿಯ ಮುಖಗಳನ್ನು ಹೊಂದಿದೆ. ದ ನಾಲೆಜ್ ಇಟ್ಸೆಲ್ಫ್ ಇಟ್ ಹ್ಯಾಸ್ ದ ತ್ರೀ ಫೆಸೆಟ್ಸ್. ದ ಫಸ್ಟ್ ಒನ್ ಈಸ್ ಪ್ರಿಸರ್ವೇಷನ್, ಸೆಕೆಂಡ್ ಒನ್ ಈಸ್ ಟ್ರಾನ್ಸ್ಮಿಷನ್, ಥರ್ಡ್ ಒನ್ ಈಸ್ ಡೆವಲಪ್ಮೆಂಟ್. ಮೊದಲನೇದು ಜ್ಞಾನ, ಮನುಷ್ಯನ ಜ್ಞಾನ ಸಂಗ್ರಹ ಯಾವಾಗಲೂ ಆಗಿರ್ತಕ್ಕಂಥದ್ದು, ಸಂಗ್ರಹಿತವಾದದ್ದು. ಎರಡನೇದು ವರ್ಗಾವಣೆ ಆಗುವಂಥದ್ದು. ಮೂರನೇದು ಅಭಿವೃದ್ಧಿ ಆಗುವಂಥದ್ದು. ದ ಹಿಸ್ಟ್ರಿ ಆಫ್ ಪ್ರಿಸರ್ವೇಷನ್ ಆಫ್ ದಿ ನಾಲೆಜ್ ಈಸ್ ಬಿಲೀವ್ ಟು ಎಕ್ಸಿಸ್ಟ್ ಸಿನ್ಸ್ ದಿ ಪ್ರಿಂಟಿಂಗ್ ಮಷಿನ್ಸ್ ಸ್ಟಾರ್ಟೆಡ್. ದ ನಾಲೆಜ್ ಈಸ್ ಪ್ರಿಸರ್ವ್ಡ್ ವಿತ್ ದೀಸ್ ಮಷಿನ್ಸ್ ಇನ್ ದಿ ಫಾರ್ಮ್ ಆಫ್ ಬುಕ್ಸ್ which are salved in the libraries, tape recorders and films. The history of the preservation of the knowledge is believed to exist since the printing machine started. Angar knowledge anna ellelli now store madta idivi, like we stored in our mind, we can store the knowledge even in the machine also. Say for example, the printing machines. You have the printing machines galadavu. ಹೌದಾ? ಆ ಪ್ರಿಂಟಿಂಗ್ ಮಷೀನ್ಸ್ಗಳಲ್ಲಿ ಕೂಡ ಏನ್ ಮಾಡಬಹುದು, ನಾವು ಜ್ಞಾನವನ್ನ ಶೇಖರಣೆಗೊಳಿಸ್ತಾ ಇದ್ದೀವಿ. ಓಕೆ, ದ ನಾಲೆಜ್, ವಾಟ್ ಎವರ್ ದ ಟೈಪ್ ಆಫ್ ದಿ ನಾಲೆಜ್, ದಟ್ ವಿಲ್ ಬಿ ಸ್ಟೋರ್ಡ್ ವಿತ್ ದ ಹೆಲ್ಪ್ ಆಫ್ ದಿ ಪ್ರಿಂಟಿಂಗ್ ಮಷೀನ್ಸ್. ದ ನಾಲೆಜ್ ಈಸ್ ಪ್ರಿಸರ್ವ್ಡ್ ವಿತ್ ದೀಸ್ ಮಷೀನ್ಸ್ ಇನ್ ದ ಫಾರ್ಮ್ ಆಫ್ ಬುಕ್ಸ್ ಆರ್ ಇವನ್ ಇನ್ ಫಾರ್ಮ್ ಆಫ್ ದಿ ಪಾಂಪ್ಲೆಟ್ಸ್, ಇವನ್ ಇನ್ ದಿ ಫಾರ್ಮ್ ಆಫ್ ದಿ ಗ್ಯಾಜೆಟ್ಸ್, ನೋಟಿಫಿಕೇಶನ್ಸ್, ಮ್ಯಾನ್ಯುವಲ್ಸ್, laboratory manuals, teachers' handbooks. So in this way, we can store all these types of the books in our libraries. ಈ ಪ್ರಿಂಟಿಂಗ್ ಮಷಿನ್ ಮೂಲಕವಾಗಿ
ನಾವು ಈ ಪುಸ್ತಕಗಳಲ್ಲಿ ಯಾವುದೇ ತರಹದ ಪುಸ್ತಕಗಳಿರ್ಬೋದು ಪಠ್ಯ ಪುಸ್ತಕ ಇರ್ಬೋದು ಲೈಬ್ರರಿಯಲ್ಲಿ ಸಿಗ್ತಕ್ಕಂತ ಮ್ಯಾನ್ಯುವಲ್ ಇರ್ಬೋದು ಲ್ಯಾಬೋರೇಟರಿ ಮ್ಯಾನ್ಯುವಲ್ ಇರ್ಬೋದು ಟೀಚರ್ಸ್ ಹ್ಯಾಂಡ್ ಬುಕ್ ಇರ್ಬೋದು ಆ ಸಪ್ಲಿಮೆಂಟರಿ ಬುಕ್ಸ್ ಗಳಿರ್ಬೋದು ಇವೆಲ್ಲವುಗಳನ್ನ ನಾವು ಲೈಬ್ರರಿಯಲ್ಲಿ ಶೇಖರಣೆ ಮಾಡೋದಕ್ಕೆ ಈ ಹಾರ್ಡ್ವೇರ್ ಅಪ್ರೋಚ್ ಗಳು ಸಾಧ್ಯ ಆಗಿದೆ ಪುಸ್ತಕ ಇಲ್ಲಿ ಒಂದು ಹಾರ್ಡ್ವೇರ್ ಲೈಬ್ರರಿ ಒಂದು ಹಾರ್ಡ್ವೇರ್ ಯಾಕಂದ್ರೆ ಇಲ್ಲಿ ಮಷಿನ್ಸ್ ಗಳದವು ಪುಸ್ತಕಗಳದವು ಸೊ ದೇರ್ ಫೋರ್ ಟೇಪ್ ರೆಕಾರ್ಡರ್ ಇಸ್ ಎ ಹಾರ್ಡ್ವೇರ್ ವೇರಿನ್ ವಿ ಕ್ಯಾನ್ ಪ್ಲೇ ಅ ಕ್ಯಾಸೆಟ್ ವಿಚ್ ಪ್ರೊಡ್ಯೂಸಸ್ ದಿ ರೆಕಾರ್ಡೆಡ್ ವರ್ಷನ್ ಆಫ್ ದಿ ಸಾಂಗ್ ನಾವು ಏನು ಸ್ಪೀಚ್ ಮಾಡಬೇಕಂತ ಮಾಡಿರ್ತೀವಿ ಸಪೋಸ್ ಇಫ್ ಐ ವಾಂಟ್ ಟು ಲಿಸನ್ ಟು ದಿಸ್ ಅಬ್ದುಲ್ ಕಲಾಂ ಸ್ಪೀಚ್ ಡ್ಯೂರಿಂಗ್ 1980s ವಾಟ್ ವೆನ್ ಹಿ ವಾಸ್ ಇನ್ DRDO ಅಬ್ದುಲ್ ಕಲಾಂ ಅವರು DRDO ನಲ್ಲಿ ಇದ್ದಾಗ ಅವರು ಏನೋ ಒಂದು ಭಾಷಣ ಮಾಡಿದ್ರಂತ ತಿಳ್ಕೊಳ್ಳೋಣ ಆ ಭಾಷಣ ಎಲ್ಲಿದೆ ಕೆಸೆಟ್ ನಲ್ಲಿದೆ ಹೌದಾ ಸೊ ಅವಾಗೆ ದೆನ್ ವಿ ಯೂಸ್ ಟು ಪ್ಲೇ ದಿ ಟೇಪ್ ರೆಕಾರ್ಡರ್ ವಿತ್ ದ ಹೆಲ್ಪ್ ಆಫ್ ದಿ ಪ್ಲೇ ದಿ ದ ವಾಯ್ಸ್ ಆಫ್ ದಿ ಪ್ಲೇ ದಿ ವಾಯ್ಸ್ ಆಫ್ ದಿ ಅಬ್ದುಲ್ ಕಲಾಂಜಿ ವಿತ್ ದ ಹೆಲ್ಪ್ ಆಫ್ ಹಾರ್ಡ್ವೇರ್ ರೆಕಾರ್ಡರ್ಸ್ ಅಂಡ್ ಫಿಲ್ಮ್ಸ್ ವಿಚ್ ಆರ್ ಎಂಬೆಡೆಡ್ ವಿತ್ ಇಟ್ ದ ರೆಕಾರ್ಡೆಡ್ ಫಿಲ್ಮ್ ವಿಲ್ ಬಿ ದೇರ್ ಮ್ಯಾಗ್ನೆಟೈಸ್ಡ್ ಫಿಲ್ಮ್ ವಿಚ್ ಈಸ್ ಇನ್ ದ ಟೇಪ್ ರೆಕಾರ್ಡರ್ ವಿತ್ ದ ಹೆಲ್ಪ್ ಆಫ್ ದಟ್ ಒನ್ ವಿ ವಿಲ್ ಮೇಕ್ ಯೂಸ್ ಆಫ್ ಆಲ್ ದೀಸ್ ಹಾರ್ಡ್ವೇರ್ ಮಟೀರಿಯಲ್ಸ್ ನೌಡೇಸ್ ಇವನ್ ದ ಮೊಬೈಲ್ ಈಸ್ ಹಾರ್ಡ್ವೇರ್ ಕಂಪ್ಯೂಟರ್ ಈಸ್ ಹಾರ್ಡ್ವೇರ್ ಐಪ್ಯಾಡ್ ಐಪಾಡ್ ಈಸ್ ಹಾರ್ಡ್ವೇರ್ ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ದೆನ್ ದ ಸೆಕೆಂಡ್ ಆಸ್ಪೆಕ್ಟ್ ಆಫ್ ದಿ ಹ್ಯೂಮನ್ ಈಸ್ ಇಟ್ಸ್ ಟ್ರಾನ್ಸ್ಮಿಷನ್ ಸೊ ಒನ್ ದಿ ಪ್ರಿಸರ್ವೇಶನ್ ಆಫ್ ದ ನಾಲೆಜ್ ವಿತ್ ದ ಹೆಲ್ಪ್ ಆಫ್ ದೀಸ್ ಮಟೀರಿಯಲ್ಸ್ ಸೆಕೆಂಡ್ ಒನ್ ಈಸ್ ದಿ ಟ್ರಾನ್ಸ್ಮಿಷನ್ ಬೈ ದೀಸ್ ಹಾರ್ಡ್ವೇರ್ ಮಟೀರಿಯಲ್ ದ ಟೀಚರ್ ಕ್ಯಾನ್ ಇಂಪಾರ್ಟ್ ನಾಲೆಜ್ ಹಿಮ್ಸೆಲ್ಫ್ ಟು ಹಿಸ್ ಪ್ಯೂಪಿಲ್ಸ್ Nowadays, transmission of the knowledge is supported by machine like mic, radio and television. With these thousands of pupils, enjoy this home delivery of such benefits. As I said it already, the transmission of the knowledge is a constant process because it is an inborn characteristics of the every person or every individual. In the setting of the teaching learning, teacher, the main motto is to impart the knowledge to his disciples. ಇಲ್ಲಿ ಮುಖ್ಯವಾಗಿ ಶಿಕ್ಷಕರ ಕೆಲಸ ಔಪಚಾರಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಜ್ಞಾನ ಧಾರೆಯನ್ನು ಎರೆಯುವುದೇ ಆಗಿದೆ ಸೊ ಹೀಗಾಗಿ ಈ ಮಷಿನ್ಗಳು ಅಂತ ಏನು ಹೇಳ್ತೀವಿ ಯಂತ್ರೋಪಕರಣಗಳು ಅದು ಮೈಕ್ ಇರ್ಬೋದು ರೇಡಿಯೋ ಇರ್ಬೋದು ಟೆಲಿವಿಷನ್ ಇರ್ಬೋದು ಅಥವಾ ಈಗಿನ ಕಂಪ್ಯೂಟರ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು ನೀವೆಲ್ಲ ಇವತ್ತು ಬಳಸ್ತಾ ಇದ್ದೀರಿ ಈಗ ದ ಲೈವ್ ಎಕ್ಸಾಂಪಲ್ ಆಫ್ ಯೂಸೇಜ್ ಆಫ್ ಹಾರ್ಡ್ವೇರ್ ಈಸ್ ಯುವರ್ ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಹಿಯರ್ ಐ ಆಮ್ ಸಿಟಿಂಗ್ ಬಿಫೋರ್ ಮೈ ಲ್ಯಾಪ್ಟಾಪ್ ಟು ಪ್ರೆಸೆಂಟ್ ಮೈ ವ್ಯೂಸ್ ಇಂಪಾರ್ಟ್ ಮೈ ನಾಲೆಜ್ ಇವಾಗ ನನ್ನ ಲ್ಯಾಪ್ಟಾಪ್ ಏನಿದೆಯಲ್ಲ ಅಥವಾ ನನ್ನದು ಮೈಕ್ ಏನಿದೆಯಲ್ಲ ನಾನು ಹಿಡಿದಿದ್ದೀನಿ ಇದು ಹಾರ್ಡ್ವೇರ್ ನೀವೇನು ಹಿಡಿದಿದ್ದೀರಲ್ಲ ಅದು ಕೂಡ ಹಾರ್ಡ್ವೇರ್ ಮೊಬೈಲ್ ಫೋನ್ ಈಸ್ ಆಲ್ಸೋ ಹಾರ್ಡ್ವೇರ್ ಹಿಯರ್ ಐ ಆಮ್ ಗೋಯಿಂಗ್ ಟು ಇಂಪಾರ್ಟಿಂಗ್ ದಿ ನಾಲೆಜ್ ಲೈಕ್ ವೈಸ್ ಇನ್ ದಿ ಅರ್ಲಿಯರ್ ಡೇಸ್ ಮೈಕ್ ವೇರ್ ಯೂಸ್ಡ್ ಟು ಪ್ರೆಸೆಂಟ್ ದೇರ್ ವ್ಯೂಸ್ ಬಿಫೋರ್ ದಿಸ್ ನೌಡೇಸ್ ಆಲ್ಸೋ ಇಟ್ ಇಸ್ ಗೋಯಿಂಗ್ ಆನ್ ರೇಡಿಯೋ ಪ್ರೋಗ್ರಾಮ್ಸ್ ಎಜುಕೇಶನಲ್ ಪ್ರೋಗ್ರಾಮ್ಸ್ ವೇರ್ ಟೆಲಿಕಾಸ್ಟೆಡ್ ನೌಡೇಸ್ ಆಲ್ಸೋ ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿಸ್ ಕೋವಿಡ್ ವರ್ಸ್ಟ್ ಹಿಟ್ ಸಿಚುವೇಶನ್ ಸೊ ಇವತ್ತಿಗೂ ಕೂಡ ನೋಡ್ರಿ ಅವತ್ತಿವತ್ತು ರೇಡಿಯೋ ಪೂರ್ತಿ ಬಿಡಲಿಕ್ಕೆ ಆಗ್ತಾ ಇಲ್ಲ ಸೊ ಹೀಗಾಗಿ ಎಲ್ಲ ಸಂಗತಿಗಳನ್ನ ನಾವು ಗಮನಿಸಬೇಕಾಗ್ತೈತಿ ವಿತ್ ದೀಸ್ ಅಂಡ್ ಟೆಲಿವಿಷನ್ ಚಂದನ ಸೋ ಮೆನಿ ದಟ್ ಎಜು ಸ್ಯಾಟ್ಸ್ ಆರ್ ದೇರ್ ಲಾಂಚ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಟು ಟೆಲಿಕಾಸ್ಟ್ ನಂಬರ್ ಆಫ್ ಪ್ರೋಗ್ರಾಮ್ ಇವನ್ ಫಾರ್ ದಿ SSLC ಸ್ಟೂಡೆಂಟ್ಸ್ ಫಾರ್ ದಿ ಹೈಸ್ಕೂಲ್ ಸ್ಟೂಡೆಂಟ್ಸ್ ಫಾರ್ ದಿ PU ಕಾಲೇಜ್ ಸ್ಟೂಡೆಂಟ್ಸ್ Every day morning, if you go and visit to the Chandana channel, you will come to know it. And some of the educational channel supported by ISRO nowadays. Okay, you will come to, you will study about them later on. Nantaradali ne me gotagatthadu. Okay, with these, thousands of people enjoy this home delivery of such benefits.
ಮನೆಗೆ ಬಂದು ತಲುಪ್ತಾ ಇದೆ. ಆಲ್ ದೀಸ್ ಇನ್ಫಾರ್ಮೇಶನ್ ವಿಲ್ ಬಿ ಅಟ್ ದಿ ಡೋರ್ ಸ್ಟೆಪ್ ಆಫ್ ಅವರ್ ಹೋಮ್ ಅವರ್ ಹೌಸ್. ಸೊ ಹೀಗಾಗಿ ಇದು ಯಾಕೆ ಕಾರಣ ಆಗಿದೆ ಅಂದ್ರೆ ದಿಸ್ ಈಸ್ ಬಿಕಾಸ್ ಆಫ್ ದಿ ರೆವಲ್ಯೂಷನ್ ಇನ್ ಹ್ಯಾಪನ್ ಇನ್ ದಿ ಮಾಡರ್ನ್ ಇರಾ ವಿತ್ ರಿಸ್ಪೆಕ್ಟ್ ಟು ಎಲೆಕ್ಟ್ರಿಸಿಟಿ, ವಿತ್ ರಿಸ್ಪೆಕ್ಟ್ ಟು ಮೆಕನೈಜೇಷನ್, ವಿತ್ ರಿಸ್ಪೆಕ್ಟ್ ಟು ಎಲೆಕ್ಟ್ರಾನಿಕ್ಸ್, ಅಂಡ್ ಲಾಸ್ಟ್ಲಿ ವಿತ್ ರಿಸ್ಪೆಕ್ಟ್ ಟು ದಿಸ್ ಎಲೆಕ್ಟ್ರಾನಿಕ್ ಡ್ರಿವನ್ ಇಂಟರ್ನೆಟ್ ಹೈವೇ. ಈ ಇಂಟರ್ನೆಟ್ ಹೈವೇದಿಂದ ಇಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಏನೇ ಕಷ್ಟ ಆದರೂ ಕೂಡ ಇವತ್ತು ನಾವು ಕಲಿಕಾ ಬೋಧನಾ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದೀವಿ. ಬಿಕಾಸ್ ಆಫ್ ದಿಸ್ ಮೆಕನೈಜೇಷನ್ ವಿ ಆರ್ ಕಂಟಿನ್ಯೂಯಿಂಗ್, ದೋ ವಿ ಆರ್ ಎಟ್ ದಿ ಲಾರ್ಜರ್ ಡಿಸ್ಟೆನ್ಸಸ್, ದೋ ವಿ ಆರ್ ಎಟ್ ದಿ ಡಿಫ್ರೆಂಟ್ ಲೊಕೇಶನ್ಸ್, ವಿ ಹ್ಯಾವ್ ಕ್ರಿಯೇಟೆಡ್ ಅವರ್ ಓನ್ ವರ್ಚುವಲ್ ಕ್ಲಾಸ್ ರೂಮ್. ದಿಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ದಿ ಹಾರ್ಡ್ವೇರ್ ಅಪ್ರೋಚ್. ಲಾಸ್ಟ್ 8 ಮಿನಿಟ್ ಇಸ್ ದೇರ್. ದ ಥರ್ಡ್ ಆಸ್ಪೆಕ್ಟ್ ಆಫ್ ದಿ ಹ್ಯೂಮನ್ ನಾಲೆಜ್ ಈಸ್ ಇಟ್ಸ್ ಡೆವಲಪ್ಮೆಂಟ್. ಪ್ರಿಸರ್ವೇಶನ್ ಈಸ್ ಓಕೆ, ಟ್ರಾನ್ಸ್ಮಿಷನ್ ಈಸ್ ಡನ್, ಅಂಡ್ ದೆನ್ ಡೆವಲಪ್ಮೆಂಟ್. ದಿಸ್ ಈಸ್ ಒನ್ ಮೋರ್ ಸ್ಟೆಪ್ ದಟ್ ದಿ ನಾಲೆಜ್ ಈಸ್ ಗೋಯಿಂಗ್ ಟು ಬಿ ರೀಚಿಂಗ್ ವಿತ್ ದ ಹೆಲ್ಪ್ ಆಫ್ ದಿಸ್ ಹಾರ್ಡ್ವೇರ್ ಅಪ್ರೋಚ್. ಫಾರ್ ದಿಸ್ ಆಸ್ಪೆಕ್ಟ್ ಪ್ರೊವಿಷನ್ಸ್ ಆರ್ ಮೇಡ್ ಫಾರ್ ರಿಸರ್ಚ್ ವರ್ಕ್ಸ್. ಇನ್ ದ ರಿಸರ್ಚ್ ಪ್ರೋಗ್ರಾಮ್ ದ ಮೇನ್ ಫಂಕ್ಷನ್ ಈಸ್ ದಿ ಕಲೆಕ್ಷನ್ ಅಂಡ್ ಅನಲೈಸಿಸ್ ಆಫ್ ಡಾಟಾ. ಫಾರ್ ದಿಸ್ ಪರ್ಪೋಸ್ ಪ್ರೆಸೆಂಟ್ಲಿ ದ ರಿಸರ್ಚರ್ ಯೂಸಸ್ ದಿ ಎಲೆಕ್ಟ್ರಾನಿಕ್ ಮಷಿನ್ಸ್ ಅಂಡ್ ಕಂಪ್ಯೂಟರ್ಸ್. ಹೆನ್ಸ್ ಆಲ್ ದಿ ತ್ರೀ ಆಸ್ಪೆಕ್ಟ್ ಆಫ್ ದಿ ನಾಲೆಜ್ ಅಲೋ ದ ಯೂಸ್ ಆಫ್ ಮಷಿನ್ಸ್ ಇನ್ ಶಾರ್ಟ್ ದ ಟೀಚಿಂಗ್ ಪ್ರೊಸೆಸಸ್ ಹ್ಯಾಸ್ ಬೀನ್ ಮೆಕನೈಸ್ಡ್. ದ ಮೆಕನೈಸೇಷನ್ ಆಫ್ ದಿ ಟೀಚಿಂಗ್ ಪ್ರೊಸೆಸ್ ಈಸ್ ಟರ್ಮ್ಡ್ ಆಸ್ ಹಾರ್ಡ್ವೇರ್ ಅಪ್ರೋಚ್. ಸಿ ಹಿಯರ್, ದಿ ಎನ್ಹಾನ್ಸ್ಮೆಂಟ್ ಆರ್ ದಿ ಡೆವಲಪ್ಮೆಂಟ್ ಆಫ್ ದ ನಾಲೆಜ್ ಇಟ್ ವಿಲ್ ಬಿ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಅವರ್ ಓನ್ ರಿಸರ್ಚ್ ವರ್ಕ್. ದ ಟೀಚರ್ ಈಸ್ ಎ ಫೆಸಿಲಿಟೇಟರ್, ಟೀಚರ್ ಈಸ್ ಎ ಮೆಂಟರ್, ಟೀಚರ್ ಈಸ್ ಎ ಇನ್ಸ್ಟ್ರಕ್ಟರ್, ಅಂಡ್ ಟೀಚರ್ ಈಸ್ ಆಲ್ಸೋ ಅ ರಿಸರ್ಚರ್. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಸಿಂಪ್ಲಿ, ದಿ ಇಂಪಾರ್ಟಿಂಗ್ ದ ನಾಲೆಜ್ ಈಸ್ ನಾಟ್ ದಿ ಮಿಯರ್ ಟಾಸ್ಕ್ ಆಫ್ ದಿ ಟೀಚರ್ ಹಿಯರ್ ಇಟ್ಸೆಲ್ಫ್. He has to think of all the dimensions of the teaching. Think of the number of elements which are impacting the learner's abilities. Think of the uses of the teaching learning aid which are going to be incorporated into the students for the progress and development of the students. So therefore, it is one step ahead than that of the preservation and transmission. ಇಲ್ಲಿ ಶಿಕ್ಷಕರು ಕೇವಲ ಸಂರಕ್ಷಣೆ ಮಾಡೋದಷ್ಟೇ ಅಲ್ಲ, ಕೇವಲ ವರ್ಗಾಯಿಸುವುದಷ್ಟೇ ಅಲ್ಲ, ಜ್ಞಾನದ ಸಂರಕ್ಷಣೆ ವರ್ಗಾವಣೆ ಅಷ್ಟೇ ಅಲ್ಲ, ಆಯಾ ಡಿವೈಸ್ಗಳನ್ನು ಬಳಸುವುದಷ್ಟೇ ಅಲ್ಲ. ಇಲ್ಲಿ ಏನ್ ಮಾಡಬೇಕಾಗ್ತೈತಪ್ಪ ಅಂದ್ರೆ, ಶಿಕ್ಷಕರು ಕೇವಲ ಬೋಧನೆ ಮಾಡೋದಷ್ಟೇ ಅಲ್ಲ, ಒಬ್ಬ ಸೌಲಭ್ಯಕಾರರಷ್ಟೇ ಅಲ್ಲ, ಒಬ್ಬ ಗುರು ಅಷ್ಟೇ ಅಲ್ಲ, ಒಬ್ಬ ಸೂತ್ರಧಾರ ಅಷ್ಟೇ ಅಲ್ಲ. ಹಿ ಹ್ಯಾಸ್ ಟು ಗೋ ಫಾರ್ ರಿಸರ್ಚ್ ರಿಲೇಟೆಡ್ ಆಸ್ಪೆಕ್ಟ್. ರಿಸರ್ಚ್ ಅಂದ್ರೆ ಬಹಳ ದೊಡ್ಡದು, ಏನು ಪಿ ಎಚ್ ಡಿ ಮಾಡೋದು ರಿಸರ್ಚು, ಎಂ ಫಿಲ್ ಮಾಡೋದು ರಿಸರ್ಚು, ಅಥವಾ ಎಂ ಎಡ್ ನಲ್ಲಿ ಡೆಸರ್ಟೇಷನ್ ಮಾಡೋದು ರಿಸರ್ಚ್. ದೀಸ್ ಆರ್ ದೇರ್ ಇನ್ ದ ಫಾರ್ಮಲ್ ಸ್ಕೂಲ್ ಆಫ್ ದಿ ಸ್ಕೂಲ್ ಸೆಟ್ಟಿಂಗ್ ಟು ಒಬ್ಟೇನ್ ದ ಡಿಫ್ರೆಂಟ್ ಟೈಪ್ ಆಫ್ ದಿ different type of the courses that is there. But research mind should happen and originate in the teacher too. ಒಂದು ಕಾಸ್, ಯಾಕೆ ಕಾರಣ ಮಕ್ಕಳು ಶಾಲೆಗೆ ಬರೋದಿಲ್ಲ, ಕಾರಣ ಏನು? Why the students are not punctual to the schools? What is the reason behind it? You have to think of it. Who is the student? Name of the student? Contact with their parents, ask him for what reason he is not coming, why he is not punctual. So these are the factors which are going to be collecting data. Data is collecting. Whether the student himself is ignorant about the learning, or the
the home environment, which is sometimes permits and sometimes it won't permit to come over here, come to the school? Or is there any fighting between the her father and mother? Is that cause not to come to the school? ತಂದೆ ತಾಯಿಗಳು ಜಗಳ ಆಡ್ತಿರ್ತಾರೆ, ಅದು ಕೂಡ ಇಂಪ್ಯಾಕ್ಟ್ ಆಗ್ತದೆ. ಸ್ಕೂಲಿಗೆ ಬಂದರೂ ಕೂಡ ಸಮಟೈಮ್ಸ್ ದೇ ಆರ್ ನಾಟ್ ಅಟ್ ಆಲ್ ದಿ ಆಕ್ಟಿವ್ ಪಾರ್ಟಿಸಿಪಂಟ್ ಡ್ಯೂರಿಂಗ್ ದಿ ಟೀಚಿಂಗ್ ಅಂಡ್ ಲರ್ನಿಂಗ್. ದಿಸ್ ಇಸ್ ಹ್ಯಾಪನ್ಸ್ ವಿತ್ ದ ಹೆಲ್ಪ್ ಆಫ್ ದಿ ಕಲೆಕ್ಟಿಂಗ್ ದಿ ಡಾಟಾ ಟು ಐಡೆಂಟಿಫೈ ದಿ ಪ್ರಾಬ್ಲಮ್. ಒನ್ಸ್ ಯು ಐಡೆಂಟಿಫೈ ದಿ ಪ್ರಾಬ್ಲಮ್, ಸರ್ಟನ್ಲಿ ಯು ವಿಲ್ ಅಡ್ರೆಸ್ ಸಿಲೆಕ್ಟ್ ದಿ ಸೊಲ್ಯೂಷನ್ ಲೇಟರ್ ಇನ್ ದಿ ಲೇಟರ್ ಸ್ಟೇಜಸ್. ಒಂದು ಸಾರಿ ನೀವು ಆ ಸಮಸ್ಯೆಗಳನ್ನ ನೀವು ಸರಿಯಾಗಿ ತಿಳ್ಕೋಬೇಕಾಗ್ತೈತಿ. ಒಮ್ಮೆಲೆ ಡೋಂಟ್ ಜಂಪ್ ಇಟ್ ಟು ದ ಕನ್ಕ್ಲೂಷನ್ ದಟ್ ದಿಸ್ ಇಸ್ ದ ರೀಸನ್, ದಟ್ ಈಸ್ ದ ರೀಸನ್. ಯು ಹ್ಯಾವ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್ ಫ್ರಮ್ ಆಲ್ ದಿ ಕ್ವಾರ್ಟರ್ಸ್ ಆಫ್ ಆಲ್ ದಿ ಎಂಗಲ್ಸ್ ಆಫ್ ದಟ್ ಸ್ಟೂಡೆಂಟ್ಸ್ ಲೈಫ್. ಕಲೆಕ್ಟ್ ಇಟ್, ರೆಕಾರ್ಡ್ ಇಟ್, ಅನಲೈಸ್ ಇಟ್, ದೆನ್ ಕಮ್ ಟು ಅ ಸಿಂಥಸಿಸ್ ಫ್ಯಾಕ್ಟರ್, ಕಮ್ ಟು ದ ರೀಸನ್ ಅಂಡ್ ಕನ್ಕ್ಲೂಷನ್. ಮೊದಲು ವಿಶ್ಲೇಷಣೆ ಮಾಡಿ ಎಲ್ಲ ಸಂಗತಿಗಳನ್ನ ಮಾಹಿತಿಯನ್ನ ಕಲೆ ಹಾಕಿ ವಿದ್ಯಾರ್ಥಿ ಯಾಕೆ ಬರುವುದಿಲ್ಲ. ತಂದೆ ತಾಯಿಗಳು ಕೆಲವು ಸಂದರ್ಭಗಳಲ್ಲಿ ಚೆಲ್ಲಾಡ್ತಿರ್ತಾರೆ ಮನೆಯಲ್ಲಿ, ಆ ಕಾರಣದಿಂದ ಬರುವುದಿಲ್ಲ. ಒಮ್ಮೆ ಮತ್ತೆ ಹಿಂಗಂತೇಳಿ ಎಲ್ಲರೂ ಅದಕ್ಕೆ ಅದಂತ ನೀವು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಮತ್ ಹೋಗಿ ಆ ತಂದೆ ತಾಯಿಗಳಿಗೆ ಹೋಗಿ, ಏ ನೋಡಿ ನೀವು ನಿಮ್ಮ ತಂದೆ ತಾಯಿಗಳು ನೀವು ಜಗಳಾಡ್ತೀರಿ, ನಿಮ್ಮ ಮಕ್ಕಳು ಸ್ಕೂಲಿಗೆ ಬರೋದು ನೋಡು ಅವ್ರು ಎಲ್ಲೇ ಹೋಗ್ತಾರ ಅಂತೇಳಿ ಅವ್ರನ್ನ ಕೇಳಿರಿ, ಮತ್ತೆ ಅವ್ರು ಏನ್ ಮಾಡಿಗಡಿಯವ್ರು ನಿಮ್ಗೆ. ಸೊ ಬಿವೇರ್ ಹೋಗ್ಬಿಡದೆ. ಇಟ್ ಈಸ್ ಟು ಬಿ ಹ್ಯಾಂಡಲ್ ವೆರಿ ಡೆಲಿಕೇಟ್ಲಿ ಬೈ ದಿ ಟೀಚರ್. ಸಮ್ ಸ್ಟೂಡೆಂಟ್ಸ್ ದೇ ವುಡ್ ನಾಟ್ ಅಟೆಂಡ್ ಆಕ್ಟಿವ್ಲಿ ಇನ್ ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಕ್ಲಾಸ್ ರೂಮ್ ಟೀಚಿಂಗ್ ಅಂಡ್ ಲರ್ನಿಂಗ್. ವಾಟ್ ಈಸ್ ದ ರೀಸನ್ ವೈ ದಟ್ ಸ್ಟೂಡೆಂಟ್ ಈಸ್ ಐಡಲ್? ಸುಮ್ಮನೆ ಯಾಕೆ ಕೂತಿರ್ತಾನೆ, ಕಾರಣ ಏನು? ಸೊ ಈ ಎಲ್ಲ ಅಂಶಗಳನ್ನ ನಾವೇನ್ ಮಾಡಬೇಕಾಗ್ತೈತಿ, ಗಮನಿಸಬೇಕಾಗ್ತೈತಿ. ಅದಕ್ಕೆ ಸಂಶೋಧನಾತ್ಮಕ ಗುಣವನ್ನ ಶಿಕ್ಷಕರು ಹೊಂದಬೇಕಾಗ್ತೈತಿ. ದಟ್ಸ್ ವಾಟ್ ವಿ ಹ್ಯಾವ್ ಟು ಲೈಟ್ ಅಪಾನ್ ಅವರ್ ಫೋಕಸ್ ಟುವರ್ಡ್ಸ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಎಜುಕೇಶನ್ ಸಿಸ್ಟಮ್. ಇಟ್ ಮೇ ಬಿ ಪ್ರಾಬ್ಲಮ್ ವಿತ್ ದಿ ಸ್ಟೂಡೆಂಟ್ಸ್, ಇಟ್ ಮೇ ಬಿ ಪ್ರಾಬ್ಲಮ್ಸ್ ವಿತ್ ದಿ ಟೀಚಿಂಗ್ ಲರ್ನಿಂಗ್ ಏಡ್, ಇಟ್ ಮೇ ಬಿ ಪ್ರಾಬ್ಲಮ್ ವಿತ್ ದಿ ಅಡ್ಮಿನಿಸ್ಟ್ರೇಷನ್, ಇಟ್ ಮೇ ಬಿ ಪ್ರಾಬ್ಲಮ್ ವಿತ್ ದಿ ಟೀಚರ್ ಇನ್ಸೆಲ್ಫ್. ಕೆಲವೊಂದು ಸಂದರ್ಭದಲ್ಲಿ ಎಷ್ಟು ಪಾಠ ಮಾಡಿದ್ರು ಕೂಡ ವಿದ್ಯಾರ್ಥಿಗಳ ಕಲಿಕೆ ಆಗುವುದಿಲ್ಲ. ಬೈ ಟೇಕಿಂಗ್ ದಿ ಪೇನ್ ಸ್ಟ್ರೇಕಿಂಗ್ ಎಫರ್ಟ್ ಬೈ ದಿ ಟೀಚರ್ ಇವನ್ ಆಫ್ಟರ್ ದಟ್ ಸ್ಟೂಡೆಂಟ್ ಎಟ್ ಆಲ್ ಲರ್ನ್ ಮೀನ್ಸ್ ವಾಟ್? ನಮ್ಗೆ ಎಷ್ಟು ಎಫರ್ಟ್ ತಗೋತಾ ಇದ್ದೀನಿ ಆದ್ರೆ ಸ್ಟೂಡೆಂಟ್ಸ್ ಯಾಕೆ ಕಲಿತಾ ಇಲ್ಲ? ಸೊ ದೇರ್ ಫೋರ್ ವಿ ಹ್ಯಾವ್ ಟು ಅಂಡರ್ಟೇಕ್, ವಿ ಹ್ಯಾವ್ ಟು ಎಂಪ್ಲಾಯ್ ಅವರ್ ಅಟ್ ಲೀಸ್ಟ್ ಸರ್ಫೇಸ್ ಲೆವೆಲ್ ರಿಸರ್ಚ್ ರಿಲೇಟೆಡ್ ಮೈಂಡ್ ಟು ಇಟ್. ಸೊ ಹೀಗಾಗಿ ಈ ಎಲ್ಲ ಅಂಶಗಳನ್ನ ಏನ್ ಮಾಡ್ಬೇಕಾಗ್ತೈತಿ, ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಸೆಷನ್ ವಿ ಹ್ಯಾವ್ ಲರ್ನ್ಡ್ ಮೇನ್ಲಿ ದಿ ತ್ರೀ ಟೈಪ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ರಿಲೇಟೆಡ್ ಅಪ್ರೋಚಸ್. ಓಕೆ, ಮೂರು ವಿಧವಾಗಿರ್ತಕ್ಕಂತಹ ಶೈಕ್ಷಣಿಕ ತಂತ್ರಜ್ಞಾನದ ವಿಧಗಳನ್ನ ಅಧ್ಯಯನ ಮಾಡಿದೀವಿ, ಮಾರ್ಗಗಳನ್ನ ಅಧ್ಯಯನ ಮಾಡಿದೀವಿ. ಅಪಾರ್ಟ್ ಫ್ರಮ್ ದಟ್ ಒನ್, ವಿ ಸ್ಟಡಿಡ್ ಥೊರೋಲಿ ದಿ ಹಾರ್ಡ್ವೇರ್ ಅಪ್ರೋಚ್. ಅವು ಮೂರರಲ್ಲಿ ಮೊದಲನೇದಾಗಿರ್ತಕ್ಕಂತಹ ಕಠಿಣ ಸಾಮಗ್ರಿಗಳ ಮಾರ್ಗವನ್ನ ನಾವು ಅಧ್ಯಯನ ಮಾಡಿದೀವಿ. ಇನ್ ವಿಚ್ ಪ್ರಿಸರ್ವೇಷನ್, ಟ್ರಾನ್ಸ್ಮಿಷನ್, ಡೆವಲಪ್ಮೆಂಟ್ ರಿಲೇಟೆಡ್ ಆಸ್ಪೆಕ್ಟ್ ವಿ ಲರ್ನ್ಡ್ ವೆರಿ ವೆಲ್. ಸೊ ಇದರಲ್ಲಿ ಮುಖ್ಯವಾಗಿ ಸಂರಕ್ಷಣೆ, ವರ್ಗಾಯಿಸುವಿಕೆ, ತದನಂತರದಲ್ಲಿ ಈ ಯಂತ್ರೋಪಕರಣಗಳಿಂದ ಯಾವ ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಆಗ್ತಾ ಇದೆ.